ಆಷಾಢ ಮಾಸದಲ್ಲಿ ಆಡುವಂತಹ ಪೂಜೆಗಳಲ್ಲಿ ಲಕ್ಷ್ಮೀದೇವಿ ಅಮ್ಮನವರ ಪ್ರೀತಿ ಪಾತ್ರವಾದಂತಹ ಈ ಒಂದು ವಸ್ತುಗಳನ್ನು, ಅಮ್ಮನವರಿಗೆ ಬಹಳ ಪ್ರಿಯವಾದಂತಹ ಈ ವಸ್ತುಗಳನ್ನು ನೀವು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ಈ ವಿಧವಾಗಿ ಖಂಡಿತವಾಗಿ ಧನಲಕ್ಷ್ಮೀ ದೇವಿ, ಜಗನ್ಮಾತದಂತಹ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ನಿಮಗೆ ಪ್ರಾಪ್ತವಾಗ್ತಾ ಹೋಗ್ತದೆ. ಹಾಗಾದರೆ ಆ ಒಂದು ವಸ್ತುಗಳಾದರೂ ಯಾವುವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮಗೆ ಆ ಜಗನ್ಮಾತೆಯ ಅನುಗ್ರಹವಾಗಬೇಕು ಅಂದರೆ, ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರನಿವಾಸವಾಗಬೇಕು ಅಂದರೆ, ಈ ಕೆಲವೊಂದು ವಸ್ತುಗಳನ್ನು ಈ ಒಂದು ಆಷಾಢ ಮಾಸದಲ್ಲಿ ಮಾಡುವಂತಹ ಲಕ್ಷ್ಮೀ ಪೂಜೆ ಆಗಿರಬಹುದು, ಗೌರಿ ಪೂಜೆಗಳಾಗಿರಬಹುದು, ಆಷಾಢ ಮಾಸ ಆಗಿರಬಹುದು, ಹಾಗೆಯೇ ಶ್ರಾವಣ ಮಾಸ ಆಗಿರ್ಬೋದು, ಬಹಳ ಪ್ರಿಯವಾದಂತಹದ್ದು. ಈ ಎರಡೂ ಮಾಸಗಳು ಕೂಡ ಅಮ್ಮನವರಿಗೆ ಬಹಳ ಪ್ರಿಯವಾದಂತಹ ಮಾಸ ಆಗಿರೋದ್ರಿಂದಾಗಿ ಈ ಮಾಸಗಳಲ್ಲಿ ಈ ಒಂದು ಲಕ್ಷ್ಮೀ ಪ್ರಧಾನವಾದಂತಹ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ತಂದಿಟ್ಕೊಳ್ಳಿ. ಖಂಡಿತವಾಗಿ ಧನಲಕ್ಷ್ಮೀ ದೇವಿಯ ಅನುಗ್ರಹವಾಗಿ ಸಿರಿ ಸಂಪತ್ತುಗಳು ವೃದ್ಧಿಯಾಗ್ತದೆ. ಹಾಗಾದರೆ ಬನ್ನಿ, ಆ ವಸ್ತುಗಳು ಯಾವುವು, ಆ ವಸ್ತುಗಳನ್ನು ನಾವು ಹೇಗೆ ತಂದಿಟ್ಕೊಳ್ಬೇಕು, ಎಷ್ಟೆಷ್ಟು ತರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದಂತಹ ವಸ್ತುಗಳು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯ ಅಂತ ಹೇಳ್ತೀವಿ. ಅಂದರೆ ಲಕ್ಷ್ಮೀ ದೇವಿ ಸಮುದ್ರದಿಂದ ಉದ್ಭವಿಸಿದಂತಹವಳು, ಕ್ಷೀರ ಸಮುದ್ರದಿಂದ ಒಂದು ಮಂದಾರ ಪರ್ವತವನ್ನು ಕಡಿಯುವಂತಹ ವೇಳೆಯಲ್ಲಿ ಅಮೃತ ಕಳಶವನ್ನು ಇಟ್ಕೊಂಡು ಆವಿರ್ಭವಿಸಿ ಉದ್ಭವಿಸಿದಂತಹವಳು ಲಕ್ಷ್ಮೀದೇವಿ. ಅಮ್ಮನವರು ಅಲ್ಲಿಯವರೆಗೂ ಸಮುದ್ರದಲ್ಲಿದ್ದರು. ಸಮುದ್ರದಲ್ಲಿದ್ದ ಕಾರಣ, ಸಮುದ್ರದಿಂದಲೇ ಹುಟ್ಟಿ ಬಂದಂತಹ ಕಾರಣನ, ಸಮುದ್ರದಲ್ಲಿರುವಂತಹ ವಸ್ತುಗಳೆಲ್ಲವೂ ಕೂಡ, ಸಮುದ್ರದಲ್ಲಿ ಸಿಗುವಂತಹ ವಸ್ತುಗಳೆಲ್ಲವೂ ಕೂಡ, ಸಮುದ್ರ ಪ್ರಾಂತ್ಯದಲ್ಲಿ ಸಿಗುವಂತಹ ವಸ್ತುಗಳೆಲ್ಲವೂ ಕೂಡ ಲಕ್ಷ್ಮೀದೇವಿಯ ಸೋದರ ಸಮಾನ, ತನ್ನ ಒಡಹುಟ್ಟಿದವರ ಸಮಾನ ಅನ್ನುವಂತಹ ದೃಷ್ಟಿಯಿಂದ ಹೇಳ್ತಾರೆ. ಹಾಗಾಗಿ ಸಮುದ್ರದಲ್ಲಿರುವಂತಹ ವಸ್ತುಗಳು, ಸಮುದ್ರದಲ್ಲಿ ಸಿಗುವಂತಹ ವಸ್ತುಗಳು, ಹಾಗೆಯೇ ಈ ಒಂದು ಸಮುದ್ರ ಪ್ರಾಂತ್ಯದಲ್ಲಿ ಸಿಗುವಂತಹ ವಸ್ತುಗಳು ಅಮ್ಮನವರಿಗೆ ಬಹಳ ಪ್ರಿಯವಾದಂತಹ ವಸ್ತುಗಳು ಅನ್ನೋದನ್ನು ಹೇಳಲಾಗುತ್ತೆ. ಹಾಗಾಗಿ ಈ ಸಮುದ್ರದಲ್ಲಿ ಸಿಗುವಂತಹ ವಸ್ತುಗಳು ಸಾಕಷ್ಟು ಇರೋದರಿಂದಾಗಿ ಅದರಲ್ಲಿ ಮೊದಲನೇದಾಗಿ ಸಿಗುವಂಥದ್ದು ಲಕ್ಷ್ಮೀ ಕವಡೆ. ಈ ಕವಡೆ ಅನ್ನುವಂಥದ್ರಲ್ಲಿ ಸಾಕಷ್ಟು ವಿಧಾನಗಳಿದೆ, ಅದರಲ್ಲಿ ಲಕ್ಷ್ಮೀ ಕವಡೆ ಅನ್ನುವಂಥದ್ದು ಬರ್ತದೆ. ಅಮ್ಮನವರಿಗೆ ಬಹಳ ಪ್ರಿಯವಾದಂತಹದ್ದು. ಈ ವೈಟ್ ಕಲರಲ್ಲಿ ಇರುವಂಥದ್ದು, ಸ್ವಲ್ಪ ಸಿಮೆಂಟ್ ಕಲರಲ್ಲಿ ಇರುವಂಥದ್ದು, ಬ್ಲ್ಯಾಕ್ ಕಲರಲ್ಲಿ ಇರುವಂಥದ್ದು, ಕಾಫಿ ಕಲರ್ನಲ್ಲಿ ಇರುವಂಥದ್ದು, ಈ ರೀತಿಯಾದಂತಹದ್ದೆಲ್ಲವೂ ಕೂಡ ಕವಡೆಗಳು ಬರ್ತವೆ. ಆದರೆ ಈ ಲಕ್ಷ್ಮೀ ಕವಡೆ ಯಾವ ಬಣ್ಣದಲ್ಲಿರುತ್ತೆ ಅನ್ನೋದಾದರೆ, ಈ ಒಂದು ಲಕ್ಷ್ಮೀ ಕವಡೆ ಚಿಕ್ಕದಾಗಿ ಬರುತ್ತೆ ಅಥವಾ ದೊಡ್ಡದಾಗಿ ಬಂದ್ರೂ ಕೂಡ ಮೇಲೆ ಯೆಲ್ಲೋ ಕಲರ್ ಲೈನ್ಸ್ ಇರುತ್ತೆ, ಸ್ವಲ್ಪ ಯೆಲ್ಲೋಯಿಶ್ ಆಗಿರುತ್ತೆ, ಸ್ವಲ್ಪ ಲೈಟ್ ಯೆಲ್ಲೋಯಿಶ್ ಆಗಿರುವಂತಹ ಒಂದು ಕವಡೆಯನ್ನು ಲಕ್ಷ್ಮೀ ಕವಡೆ ಅಂತ ಹೇಳ್ತೀವಿ. ಯಾಕೆ ಲಕ್ಷ್ಮೀ ಕವಡೆ ಅಮ್ಮನವರಿಗೆ ಬಹಳ ಪ್ರಿಯ ಅಂದರೆ, ಇದು ಸಮುದ್ರದಲ್ಲೇ ಸಿಗುವಂತಹದ್ದು. ಹಾಗೆಯೇ ಈ ಕವಡೆಯ ಒಂದು ಸದ್ದನ್ನು ಲಕ್ಷ್ಮೀ ದೇವಿ ಅಂದರೆ ಆ ಸೌಂಡನ್ನು ಬಹಳ ಇಷ್ಟವನ್ನು ಪಡ್ತಾಳೆ. ಹಾಗಾಗಿ ಆ ಕವಡೆಯನ್ನು ನಾವು ಒಂದಿಟ್ಕೊಂಡ್ರೂ ಕೂಡ ಒಳ್ಳೆಯದು, ಒಂದಲ್ದೇ ಇದ್ದರೂ ಎಷ್ಟಿಟ್ಕೊಳ್ಬೇಕು ಅನ್ನೋದ್ರೆ ಎಂಟು, 11, 21, ಈ ರೀತಿಯಾಗಿ 108 ಇಟ್ಕೊಂಡ್ರೆ ಬಹಳ ಒಳ್ಳೆಯದು. 108 ಇಟ್ಕೊಂಡು ಒಂದೊಂದನ್ನು ಕೂಡ ಲಕ್ಷ್ಮೀ ಅಷ್ಟೋತ್ತರ ಹೇಳ್ತಾ ಅಮ್ಮನವರಿಗೆ ಅರ್ಚನೆಯನ್ನು ಮಾಡಿದ್ರು ಕೂಡ ಅಮ್ಮನವರು ಬಹಳ ಬೇಗನೆ ಅದರಿಂದ ಪ್ರೀತಿಯನ್ನು ಪಡಿತಾರೆ. ಹಾಗಾಗಿ ಅಮ್ಮನವರ ಪ್ರೀತಿಯನ್ನು ಪಡ್ಕೊಳ್ಬೇಕು ಅಂದರೆ ಲಕ್ಷ್ಮೀ ಕಡೆ ಕವಡೆಯನ್ನು ತಂದುಕೊಂಡು ಹಳದಿ ಬಣ್ಣದಲ್ಲಿರುವಂಥ ಕವಡೆಯನ್ನು ಲಕ್ಷ್ಮೀ ಅಷ್ಟೋತ್ತರ ಮಾಡ್ತಾ ಕವಡೆಯಿಂದ ಅರ್ಚನೆಯನ್ನು ಮಾಡಿ ಅಮ್ಮನವರಿಗೆ ಖಂಡಿತವಾಗಿ ಅಮ್ಮನವರ ಅನುಗ್ರಹವಾಗುತ್ತೆ. ಹಾಗೆಯೇ ಈ ಕವಡೆ ಆಯಿತು. ನೆಕ್ಸ್ಟ್ ಎರಡನೇ ಆದಂತಹ ವಸ್ತುಗಳು ಯಾವುದಪ್ಪ ಅಂದರೆ ಗೋಮತಿ ಚಕ್ರ. ಗೋಮತಿ ಚಕ್ರ ಎಲ್ಲ ಆ ಒಂದು ಅಂಗಡಿಗಳಲ್ಲೂ ಸಿಗುತ್ತೆ, ಆದರೆ ಇದು ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಈ ಡೂಪ್ಲಿಕೇಟ್ ಆಗಿರುವಂಥದ್ದು ಚೀನಾದಿಂದ ಬರುವಂಥದ್ದು ಎಲ್ಲವೂ ಕೂಡ ಒಂದೇ ಸಮಾನವಾಗಿರ್ತವೆ, ಈಕ್ವಲ್ ಆಗಿರುತ್ತೆ, ನೋಡೋದಕ್ಕೆ ಬಹಳ ಆಕರ್ಷಕವಾಗಿರುತ್ತೆ. ಆದರೆ ಈ ಒರಿಜಿನಲ್ ಗೋಮತಿ ಚಕ್ರ ಸ್ವಲ್ಪ ನೋಡೋದಕ್ಕೆ ವಿಭಿನ್ನವಾದಂತಹದ್ದು, ಅದು ಗೊತ್ತಾಗುತ್ತೆ, ಅದು ಫೀಲ್ ಆಗುತ್ತೆ. ಅದರ ಮೇಲಿರುವಂತಹದ್ದು ಗೆರೆಗಳಾಗಿರ್ಬೋದು, ಅದು ಸಮುದ್ರದಲ್ಲಿ ಸ್ವಲ್ಪ ಅಲೆಗಳಿಂದ ಸ್ವಲ್ಪ ಅಲ್ಲಿ ಹೋಗಿರುವಂಥದ್ದು, ಭಿನ್ನ ಆಗಿರುವಂಥದ್ದು, ಈ ರೀತಿಗೆಲ್ಲ ಇರ್ತದೆ, ಆ ಮುರಿದು ಹೋಗಿರುವಂಥದ್ದು ಈ ರೀತಿಗೆಲ್ಲ ಕಾಣ್ತದೆ. ಅದನ್ನು ನಾವು ಒರಿಜಿನಲ್ ಗೋಮತಿ ಚಕ್ರ ಅಂತ ಹೇಳ್ತೀವಿ. ಈ ಗೋಮತಿ ಚಕ್ರವು ಕೂಡ ಅಮ್ಮನವರಿಗೆ ಬಹಳ ಪ್ರಿಯವಾಗಿರೋದ್ರಿಂದಾಗಿ ಇದು ಸುರುಳಿ ಸುತ್ತಕೊಂಡಿರುವ ಹಾಗೆ ಮಧ್ಯದಲ್ಲಿ ಇರುತ್ತದೆ, ಹಾಗಾಗಿ ಇದು ಕೂಡ ಬಹಳ ಅಮ್ಮನವರಿಗೆ ಬಹಳ ಇಷ್ಟವಾದಂತಹದ್ದು. ಈ ಗೋಮತಿ ಚಕ್ರವನ್ನು ಕೂಡ 8 ಅಥವಾ 11, 9
ಈ ರೀತಿಯಾಗಿ ಅಥವಾ ಒಂದಾದರೂ ಕೂಡ ಇಟ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠ. ಹಾಗೆಯೇ ಯಾರು ಸ್ತ್ರೀಯರು ಕುಂಕುಮವನ್ನು ಇಡುವಾಗ ಅಣೆಯಲ್ಲಿ ಇಡುವಂಥ ಕುಂಕುಮದ ಭರಣಿಯ ಒಳಗೆ ಈ ಒಂದು ಗೋಮತಿ ಚಕ್ರವನ್ನು ಇಟ್ಕೊಂಡು ಆ ಕುಂಕುಮವನ್ನು ಇಟ್ಕೊಳ್ತಾರೆ, ವೈಬ್ರೇಷನ್ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಆಜ್ಞಾಚಕ್ರದಲ್ಲಿಡುವಂಥ ಕುಂಕುಮ ಅನ್ನುವಂಥದ್ರ ಪವರ್ ಇನ್ನೂ ಹೆಚ್ಚಾಗಿ ಅವರ ಆರೋಗ್ಯವಂತರಾಗಿರ್ತಾರೆ ಹಾಗೂ ಸುಮಂಗಳಿತತ್ವ ಅವರಲ್ಲಿ ಹೆಚ್ಚಾಗಿ ಏನು ದೀರ್ಘಾಯುಷ್ವಂತರಾಗಿ ಬಾಳುವಂತಹ ಆಶೀರ್ವಾದ ಅವರ ಗಂಡನಿಗೆ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಇದೆ. ಇನ್ನು ಗೋಮತಿ ಚಕ್ರವನ್ನು ಲಾಕೆಟ್ ಆಗಿ ಹಾಕೊಳ್ಳೋದ್ರಿಂದಲೂ ಕೂಡ ಬಹಳಷ್ಟು ಅದೃಷ್ಟವನ್ನು ಪಡ್ಕೊಳ್ತಾ ಹೋಗ್ತೀರಿ. ಹಾಗೆಯೇ ಏನು ಅಮ್ಮನವರಿಗೆ ಬಹಳ ಪ್ರಿಯವಾದಂತಹ ವಸ್ತುಗಳಲ್ಲಿ ಶ್ರೀಫಲವು ಕೂಡ ಒಂದು. ಈ ಶ್ರೀಫಲ ಅನ್ನುವಂಥದ್ದು ನೋಡಲಿಕ್ಕೆ ತೆಂಗಿನಕಾಯಿಯ ಆಕಾರದಲ್ಲಿರ್ತದೆ. ತೆಂಗಿನಕಾಯಿ ಸಿಪ್ಪೆ ತೆಗೆದಲೇ ಇರುವಂಥದ್ದು ಹೇಗಿರುತ್ತೋ ಅದೇ ರೀತಿಯಾಗಿ ಚಿಕ್ಕದಾಗಿರುತ್ತೆ, ಇಷ್ಟೇ ದಪ್ಪದಲ್ಲಿರುತ್ತೆ, ಸಣ್ಣದಾಗಿರುವಂಥ ಸೈಜ್. ಇದನ್ನು ಲಘು ತೆಂಗಿನಕಾಯಿ ಅಂತಲೂ ಕೂಡ ಹೇಳ್ತಾರೆ, ಶ್ರೀಫಲ ಅಂತ ಹೇಳ್ತಾರೆ, ನಾರಿಕೇಳ ಫಲ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ಹೆಚ್ಚಿನದಾಗಿ ಪೂಜೆ ಪುನಸ್ಕಾರಗಳಲ್ಲಿ, ಹವನಗಳಲ್ಲಿ, ಹೋಮಗಳಲ್ಲಿ ಉಪಯೋಗಿಸುವಂಥದ್ದನ್ನು ಮಾಡ್ತಾರೆ. ಈ ಶ್ರೀಫಲವನ್ನು ಯಾರು ತಂದಿಟ್ಕೊಳ್ತಾರೆ, ಇದು ಲಕ್ಷ್ಮೀದೇವಿಗೆ ಬಹಳ ಪ್ರಿಯ. ಸಮುದ್ರದ ತೀರದಲ್ಲಿ ಬೆಳೆಯುವಂತಹ ತೆಂಗಿನ ಮರ ಬರುತ್ತಲ್ಲ, ಅಲ್ಲಿ ಬೆಳೆಯುವಂಥ ತೆಂಗಿನ ಮರಗಳಲ್ಲಿ ಮಾತ್ರ ಈ ಶ್ರೀಫಲ ದೊರೆಯುವಂತಹದ್ದು. ಹಾಗಾಗಿ ಅಮ್ಮನವರಿಗೆ ಅದು ಕೂಡ ಬಹಳ ಇಷ್ಟ. ಒಂದನ್ನು ಇಟ್ಕೊಂಡ್ರೂ ಇಟ್ಕೊಳ್ಬಹುದು, 8, 11 ಈ ರೀತಿಯಾಗಿ ಇಟ್ಕೊಂಡ್ರೆ ಬಹಳ ಶ್ರೇಷ್ಠ. ಹಾಗೆಯೇ ಇನ್ನು ಅಮ್ಮನವರಿಗೆ ಬಹಳ ಪ್ರಿಯವಾದಂತಹ ವಸ್ತುಗಳಲ್ಲಿ ಕಮಲದ ಬೀಜಗಳು ಕೂಡ. ಕಮಲದ ಬೀಜಗಳು ಕೂಡ ಇದು ಸಮುದ್ರದಲ್ಲಲ್ಲ, ನೀರಿನಲ್ಲಿ ಏನು ಇದರಲ್ಲಿ ಕೆರೆಗಳಲ್ಲಿ ಸಿಗುವಂತಹದ್ದು ಕಮಲದ ಹೂವು. ಕಮಲದ ಹೂವು ಅಂದ್ರೆ ಬಹಳ ಪ್ರಿಯ. ಕಮಲದ ಬೀಜಗಳು ಅಂದ್ರೆ ಅಮ್ಮನವರಿಗೆ ಇನ್ನೂ ಜಾಸ್ತಿ ಹೆಚ್ಚಿನ ಪ್ರಿಯವಾದಂತಹದ್ದು. ಕಮಲದ ಬೀಜಗಳು ಅನ್ನುವಂಥದ್ದು ಅಮ್ಮನವರಿಗೆ ಯಾಕೆ ಪ್ರಿಯ ಅನ್ನೋದಾದ್ರೆ, ಕಮಲದ ಹೂವಿನಲ್ಲಿ ಇರುವಂತಹ ಆ ಒಂದು ಬೀಜದ ಸಾರವನ್ನ ಅಮ್ಮನವರು ಈರ್ತಾರಂತೆ. ಅದರಲ್ಲಿರುವಂತಹ ರಸವನ್ನ, ಆ ರಸದ ಬೀಜಗಳನ್ನ ಈರುವುದು ಬಹಳ ಪ್ರಿಯ ಅಮ್ಮನವರಿಗೆ. ಆ ಒಂದು ಕಮಲದ ಹೂವಿನಲ್ಲಿರುವಂತಹ ಮಧ್ಯದಲ್ಲಿರುವಂತಹ ಬೀಜದ ರಸವನ್ನ ಅದನ್ನು ಬಹಳ ಇಷ್ಟಪಡೋದ್ರಿಂದಾಗಿ ಕಮಲದ ಬೀಜಗಳು ಅಂದ್ರೆ ಅಮ್ಮನವರಿಗೆ ಅತಿ ಹೆಚ್ಚಿನದಾಗಿ ಇಷ್ಟಪಡುವಂತಹ ವಸ್ತು ಆಗಿರ್ತದೆ. ಹಾಗೇನೇ ಅಮ್ಮನವರಿಗೆ ಇಷ್ಟಪಡುವಂತಹದ್ದು ಅದರಲ್ಲಿ ನೀವು ಎಷ್ಟು ಬೇಕಾದರೂ ಇಟ್ಕೊಳ್ಬಹುದು, ಮಾಲೆಯಾಗಿ ಸಿಗುತ್ತೆ, ಮಾಲೆಯಾಗಿ ತಂದು ಕೂಡ ಧರಿಸಬಹುದು. ಹಾಗೇನೆ ಗೋಮತಿ ಚಕ್ರ ಆಯ್ತು, ಕಮಲದ ಬೀಜಗಳಾಯ್ತು, ಇದರ ಜೊತೆಗೆ ಈ ಒಂದು ಗುಲಗಂಜಿ ಅನ್ನುವಂಥದ್ದು ಸಿಗ್ತದೆ. ಗುಲಗಂಜಿ ಅನ್ನುವಂಥದ್ದು ಕೂಡ ಅಮ್ಮನವರಿಗೆ ಬಹಳ ಪ್ರಿಯವಾದಂತಹ ವಸ್ತು. ಹಾಗೂ ಕಾಮಾಕ್ಷಿ ದೀಪ, ಇವೆಲ್ಲವೂ ಕೂಡ ಅಮ್ಮನವರಿಗೆ ಬಹಳ ಪ್ರಿಯವಾಗಿರುವಂತಹ ವಸ್ತುಗಳು. ಈ ವಸ್ತುಗಳನ್ನ ನೀವು ಈ 2 ಮಾಸಗಳಲ್ಲಿ, ಆಷಾಢ ಹಾಗೂ ಶ್ರಾವಣ ಮಾಸಗಳಲ್ಲಿ ತಂದಿಟ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠ. ಹೇಗಿಟ್ಕೊಳ್ಬೇಕು, ಯಾವುದ್ರಲ್ಲಿ ಇಟ್ಕೊಳ್ಬೇಕು ಅಂದರೆ, ನೀವು ಸಾಮಾನ್ಯವಾಗಿ ಗಂದಿಗೆ ಅಂಗಡಿಗಳಲ್ಲಿ ಈಗ ಸಿಗ್ತದೆ ಈ ಒಂದು ಕುಬೇರ ಗುಂಚ ಅಂತ ಹೇಳ್ತಾರೆ, ಅಥವಾ ಕುಬೇರ ಸೇರು ಅಂತಲೂ ಕೂಡ ಹೇಳ್ತಾರೆ. ಆ ಕುಬೇರ ಸೇರು ಚಿಕ್ಕದಾಗಿರುವಂಥದ್ದು ಸಿಗುತ್ತೆ ಅದನ್ನು, ಅಥವಾ ಮನೆಯಲ್ಲಿ ಹಳೆ ಕಾಲದ ಸೇರಿದ್ರು ಕೂಡ ಇಟ್ಕೊಳ್ಬಹುದು, ತೊಂದರೆ ಇಲ್ಲ. ಅದಕ್ಕೆ ಅರಿಶಿನ ಕುಂಕುಮಗಳನ್ನು ಹಚ್ಚಿ ಅದನ್ನು ತೊಳ್ಕೊಂಡು ನೀಟಾಗಿ ದೇವರ ಮನೆಯಲ್ಲಿ ಅದರೊಳಗಡೆ ಹಾಕಿ ಇಟ್ಕೊಳ್ಬಹುದು. ಈ ಕುಬೇರ ಸೇರಿನೊಳಗೆ ತುಂಬಲೂ ಕೂಡ ನೀವು ತುಂಬಿಡಬೇಕಾಗತ್ತೆ, ಅರ್ಧ ಅಲ್ಲ, ಅದರೊಳಗೆ ತುಂಬಲೂ ಕೂಡ ಇಷ್ಟೆಲ್ಲ ತುಂಬುತ್ತೆ ಅನ್ನೋದಾದರೆ ಅಕ್ಕಿಯನ್ನು ತುಂಬಿ ಕಾಯಿನ್ಸ್ಗಳನ್ನು ಹಾಕಿ ಅದರ ಮೇಲೆ ಇವೆಲ್ಲ ವಸ್ತುಗಳನ್ನು ಇಡಿ. ಈ ರೀತಿಯಾಗಿಟ್ಟು ನೀವು ಆ ಒಂದು ಸೇರನ್ನು ತುಂಬಲೂ ಕೂಡ ತುಂಬಿಟ್ಟು ಅಮ್ಮನವರ ಮುಂದೆ ಇಟ್ಟು ಅದನ್ನು ಪೂಜೆಗೆ ಇಡೋದ್ರಿಂದಾಗಿ ಲಕ್ಷ್ಮೀದೇವಿ ಅತಿ ಬೇಗನೆ ನಿಮ್ಮ ಕಡೆಗೆ ಆಕರ್ಷಿತಳಾಗಿ ಐಶ್ವರ್ಯವಂತರಾಗಲಿಕ್ಕೆ ಕನಕಧಾರವನ್ನು ಸುರಿಸ್ತಾಳೆ. ಹೌದು, ಈ ವಿಧವಾಗಿ ಮಾಡ್ಕೊಳ್ಳೋದ್ರಿಂದಾಗಿ ಅಮ್ಮನವರ ಒಂದು ಆಕರ್ಷಣೆ ಹೆಚ್ಚಾಗುತ್ತೆ. ಆ ಸೀರಿನ ಒಳಗೆ ಜವ್ವಾದಿ, ಅತ್ತರ್ ಅನ್ನುವಂತಹ ಪೌಡರು ಆಗಿರಬಹುದು, ಅಥವಾ ಪಚ್ಚಕರ್ಪೂರ ಈ ರೀತಿ ಸುಗಂಧ ದ್ರವ್ಯಗಳನ್ನು ಹಾಕಿಡೋದ್ರಿಂದಾಗಿ ಇನ್ನು ಹೆಚ್ಚಿನದಾಗಿ ಆಕರ್ಷಿತಳಾಗ್ತಾಳೆ ಅಮ್ಮನವರು. ಈ ವಿಧವಾದಂತಹ ವಸ್ತುಗಳು ಯಾವ್ಯಾವ ಅಂತ ತಿಳ್ಕೊಂಡ್ರೆ ಅಲ್ವಾ, ಆ ವಸ್ತುಗಳನ್ನು ಈ ಕೂಡಲೇ ನಿಮ್ಮ ಮನೆಯಲ್ಲಿ ತಂದಿಟ್ಕೊಂಡು ಅದನ್ನು ಖಂಡಿತವಾಗಿ ಅಮ್ಮನವರ ಮುಂದೆ ಇಟ್ಟು ಪೂಜೆ ಮಾಡ್ತಾ ಬನ್ನಿ, ಖಂಡಿತ ಅಮ್ಮನವರ ಅನುಗ್ರಹವಾಗುತ್ತೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.